ಸ್ಟೂಡೆಂಟ್ಸ್ ಇದು 2017 ಜನರಲ್ ಇನ್ಶೂರೆನ್ಸ್ ಕಂಪನಿನಲ್ಲಿ ಬಿಕಾಮ್ ನವರಿಗೆ ಫಿಫ್ತ್ ಸೆಮಿಸ್ಟರ್ ಗೆ ಒಂದು ಕ್ವಶನ್ ಕೊಟ್ಟಿದ್ದಾನೆ. ನೋಡೋಣ ಹೆಂಗಿದೆ ಏನು ಅಂತೇಳಿ. ಓಕೆನಾ, ಈಗ ಫಸ್ಟ್ ಕ್ವಶನ್ ಓದ್ತೀನಿ, ಅರ್ಥ ಮಾಡ್ಕೋಣ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೋಣ, ಆಮೇಲಿಂದ ಮಿಕ್ಕಿದ ಏನೇನಿದೆ ಅಂತ ನೋಡೋಣ. ಓಕೆನಾ, from the following balance sheet of Star Insurance Company Limited as on 31st March 2017 prepare fire revenue account, marine revenue account. ನೀವು ಸೆಪರೇಟ್ ಸೆಪರೇಟ್ ಆಗಿ ಮಾಡಕ್ಕೆ ಹೋಗಬೇಡಿ. ಈ ತರ ಕಂಬೈನ್ಡ್ ಆಗಿ ಫೈರ್ ಕಾಲಮ್ ಮರೈನ್ ಕಾಲಮ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್ ಫೈರ್ ಕಾಲಮ್ ಕೊಟ್ಟಿದ್ದಾನೆ, ಮರೈನ್ ಕಾಲಮ್ ಕೊಟ್ಟಿದ್ದಾನೆ. ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕು. ಫಸ್ಟ್ ಫೈರ್ ರೆವಿನ್ಯೂ ಅಕೌಂಟ್ ಮಾಡಿದ್ಮೇಲೆ, ರೆವಿನ್ಯೂ ಅಕೌಂಟ್ ಮಾಡಿದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋಣ. ಯಾಕೆಂದ್ರೆ ಶೆಡ್ಯೂಲ್ಸ್ ಎಲ್ಲ ಮಾಡಬೇಕಾಗುತ್ತೆ. ಈಗ ಬ್ಯಾಡ್ ಡೆಟ್ಸ್ ಫೈರ್ ಅದು ಮರೈನ್, ರಿಸರ್ವ್ ಓಪನಿಂಗ್ ಡೇಟ್ 1/4/2016, ಕ್ಲೇಮ್ಸ್ ಪೇಡ್ ಅಂಡ್ ಔಟ್ ಸ್ಟ್ಯಾಂಡಿಂಗ್ ಬರ್ಕೊಳ್ಳೋಣ ಒಂದೇ ಸರಿ. ನೋಡಿ, ಬ್ಯಾಡ್ ಡೆಟ್ಸ್ ಅಂತ ಹೇಳಿದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ, ಕರೆಕ್ಟಾ? ಫೈರ್ ಡೆಸ್ ಇದೆಯಪ್ಪ ಅಂದ್ರೆ 10,000 ಇದೆ, ಮರೈನ್ ಡೆಸ್ ಇದೆ 24,000 ಇದೆ, ಕರೆಕ್ಟಾ? ಹಾಗೆ ರಿಸರ್ವ್ ಆಮೇಲೆ ಹಾಕೋಣ. ಕ್ಲೇಮ್ಸ್ ಪೇಡ್ ಅಂತ ಇದೆ, ಕ್ಲೇಮ್ಸ್ ಪೇಡ್ ಅಂಡ್ ಔಟ್ ಸ್ಟ್ಯಾಂಡಿಂಗ್ ಒಟ್ಟು 3,80,000 ಮತ್ತೆ 7,60,000 ಇದೆ. ಹಾಗೆ ಕಮಿಷನ್ ಪೇಡ್ ಅಂತ ಇದೆ, ಕಮಿಷನ್ ಪೇಡ್ ಎಸ್ಎಸ್ ಇದೆಯಪ್ಪ 1,80,000 ಅಂಡ್ 2,16,000 ಇದೆ. ಅಡಿಷನಲ್ ರಿಸರ್ವ್ ಪ್ರೀಮಿಯಂ ಅಂದ್ರೆ ಬರುತ್ತೆ, ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್, ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ 12 lakhs ಮತ್ತೆ 2,16,000 ಬರ್ತಾ ಇದೆ. ಮತ್ತೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತಪ್ಪ? ಆಪರೇಟಿಂಗ್ ಅಲ್ಲಿ ಬರುತ್ತೆ. ಓಕೆನಾ, 2,90,000 ಮತ್ತೆ 8 lakhs. ಓಕೆನಾ? ಹಾಗೆ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಅಂತ ಇದೆ, ಮೈನಸ್ ಮಾಡಬೇಕು. ರೀಇನ್ಶೂರೆನ್ಸ್ ಸೀಡೆಡ್ ಅಂತ ಬರೀತೀನಿ. ಓಕೆನಾ, ರೀಇನ್ಶೂರೆನ್ಸ್ ಸೀಡೆಡ್ ಮೈನಸ್ ಅಲ್ವಾ ಅದು, -60,000 -1,20,000 ಆಗ್ಬೋದು. ಕ್ಲಿಯರಾ? ಅಷ್ಟೇ ಅಲ್ವಾ? ಸೊ ಫೈರ್ ಗೆ ಮರೈನ್ ಗೆ ಸಂಬಂಧಪಟ್ಟಿರೋದು ಅಷ್ಟೇ. ಓಕೆನಾ? ಈಗ ಏನೇನಿದೆ ಅಂತ ನೋಡೋಣ, ಅಡಿಷನಲ್ ಇನ್ಫಾರ್ಮೇಶನ್ ನೋಡಿ. ಹಾಗೆ ನೆಕ್ಸ್ಟ್ ಪೇಜ್ ಅಲ್ಲಿ ಆಡಿಟ್ ಫೀ, ಡೈರೆಕ್ಟರ್ಸ್ ಫೀ, ಶೇರ್ ಟ್ರಾನ್ಸ್ಫರ್ ಫೀ, ಬ್ಯಾಡ್ ಡೆಟ್ಸ್, ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್, ಡಿವಿಡೆಂಡ್ಸ್, ರಿಸೀವ್ಡ್, ಡಿಫರೆನ್ಸ್ ಇನ್ ಎಕ್ಸ್ಚೇಂಜ್ ಕ್ರೆಡಿಟ್, ಮಿಸೆಲೇನಿಯಸ್ ರೆಸಿಪ್ಸ್, ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್, ಇವೆಲ್ಲ ಕೂಡ ಎಲ್ಲಿ ಬರುವಂತವು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುವಂತವು. ಯಾವುದೇ ಕಾರಣಕ್ಕೂ ಫೈರ್ ಅಲ್ಲಿ, ಮರೈನ್ ಅಲ್ಲಿ ಅಥವಾ ಶೆಡ್ಯೂಲ್ಸ್ ಅಲ್ಲಿ ಬರುವುದಿಲ್ಲ. ಅಡಿಷನಲ್ ರಿಸರ್ವ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಇಸ್ ಟು ಬಿ ಇನ್ಕ್ರೀಸ್ ಬೈ 5% ಆನ್ ಎನ್ ಪ್ರೀಮಿಯಂ ಇನ್ ಅಡಿಷನ್ ಟು ದ ಯೂಶುವಲ್ ರಿಸರ್ವ್ ಆಫ್ 50% ಆಫ್ ದ ಫೈರ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಕರೆಂಟ್ ಇಯರ್ ಅಲ್ಲಿ 50% ಬದಲಾಗಿ 55% ಮಾಡಬೇಕಾಗುತ್ತೆ, ಮರೈನ್ ಅಲ್ಲಿ 100% ಮಾಡಬೇಕಾಗುತ್ತೆ. ಕ್ಲಿಯರಾ? ಓಕೆ, ಫೈನ್. ಈಗ ಇದಕ್ಕೆ ಪ್ಲಸ್ ಆರ್ ಮೈನಸ್, ಕರೆಕ್ಟಾ, ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅನ್ನ ಮಾಡಬೇಕು, ಕರೆಕ್ಟಾ? ಓಪನಿಂಗ್ ಡೇಟ್ ಅಲ್ಲಿ 1/4/2016 ಫೈರ್ ದು ಮತ್ತೆ ಮರೈನ್ ಎಷ್ಟೆಷ್ಟು? 5,16,40,000. ನಂದು ಒಂದೇ ಒಂದು ರಿಕ್ವೆಸ್ಟ್ ಏನ್ ಗೊತ್ತಾ, ಈ ಕ್ವಶನ್ ಅಲ್ಲಿ ಈ ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ ಇದೆಯಲ್ವಾ, ಇದು 2,16,000 ಅಲ್ಲ, ಅದನ್ನ 21,60,000 ಮಾಡ್ತೀವಿ. ಓಕೆನಾ? 21,60,000 ಮಾಡ್ತೀವಿ. ಓಕೆನಾ? ಸೊ ಆವಾಗ್ಲೇ ಸರಿಯಾಗಿರ್ತಕ್ಕಂಥದ್ದು, ಇಲ್ಲ ಅಂದ್ರೆ ತಪ್ಪಾಗುತ್ತೆ. ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ನೋಡಿ, ಇಲ್ಲಿ 16,40,000 ಓಪನಿಂಗ್ ಇದೆ, ಕರೆಕ್ಟಾ? ಸೊ ಡೆಫಿನೆಟ್ ಆಗಿ ಅದೇನಾಗಿರುತ್ತೆ, 21,60,000 ಇರುತ್ತೆ. ನಾನು ಹೇಳ್ದಂಗೆ ಮಾಡ್ಕೊಡು. ಓಕೆನಾ? ಕ್ಲಿಯರಾ? ಎಸ್ ಆರ್ ನೋ? ಓಕೆ. ಅಡಿಷನಲ್ ಇದೆ ಅಲ್ವಾ ಓಪನಿಂಗ್ ಅಲ್ಲಿ? ಇದೆಯಾ? 1/4/2016 ಅಲ್ಲಿ ಎಷ್ಟಿದೆ ಅಡಿಷನಲ್? 1 lakh.
ಇದರದಿಲ್ಲ ಇಲ್ಲ ಕರೆಕ್ಟಾ ಹಾಗಾದ್ರೆ ಇದು ಟೋಟಲ್ 6 ಲಕ್ಷ ಆಯ್ತು ಇದು 16 ಲಕ್ಷ 40000 ಆಯ್ತು ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಕ್ಲೋಸಿಂಗ್ ಬ್ಯಾಲೆನ್ಸ್ 31st ಮಾರ್ಚ್ 2017 55% ಫೈರ್ ದು 100% ಮರೈನ್ ಯಾವುದರ ಮೇಲೆ 100% ಇದರ ಮೇಲೆ 55% ಯಾವುದು 12 ಲಕ್ಷ ಮೇಲೆ 12 ಲಕ್ಷ ಮೇಲೆ 6 ಲಕ್ಷ 60000 ಬರುತ್ತೆ ಕರೆಕ್ಟಾ ಮರೈನ್ ದೇಸ್ ಬರುತ್ತೆ 100% ಅಂದ್ರೆ ಎಷ್ಟು 21 ಲಕ್ಷ 60000 ಬರುತ್ತೆ ಹಾಗಾದ್ರೆ ನಿಮಗೆ ಗೊತ್ತಾಗುತ್ತೆ ಮೈನಸ್ ಜಾಸ್ತಿ ಇದೆ ಪ್ಲಸ್ ಗಿಂತಲೂ ಕರೆಕ್ಟಾ ಅದಕ್ಕೆ ಮೈನಸ್ 60000 ಇದೇನ್ ಮಾಡುತ್ತೆ ಹೇಳಿ ನೋಡೋಣ 20 and 5 lakh 20000 ಬರುತ್ತೆ ಹಾಗಾದ್ರೆ ನೆಟ್ ಪ್ರೀಮಿಯಂ ಎಷ್ಟು ಬರುತ್ತೆ 11 lakh 40000 ಇದು 16 lakh 40000 ಕರೆಕ್ಟಾ ನನ್ನ ಪ್ರಕಾರ ಆ ನಂಬರ್ ಕರೆಕ್ಟ್ ಆಗಿದೆ ಓಕೆನಾ ಕರೆಕ್ಟ್ ಆಗಿದೆ ಅಲ್ಲಿಗೆ ಫೈರ್ ದೈತು ಮರೈನ್ ದೈತು ಈಗ 11 lakh 40000 ಇದೇನಿದು ನೆಟ್ ಪ್ರೀಮಿಯಂ 11 lakh 40000 ಅಂಡ್ 16 lakhs 40000 ಅದರ್ ಇನ್ಕಮ್ಸ್ ಏನು ಇಲ್ಲ ಕರೆಕ್ಟಾ ಇದನ್ನು ಟೋಟಲ್ ಮಾಡ್ಬಿಡೋಣ ಕರೆಕ್ಟಾ 16 lakhs 40000 ಓಕೆನಾ ಈಗ ಕ್ಲೇಮ್ಸ್ ಪೇಡ್ ಬೇರೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಇದಕ್ಕೆ ಹೌದಾ ಇದು ಏನಾದರೂ ನಿಜವಾಗ್ಲೂ ಇಲ್ಲಪ್ಪ ಓಕೆನಾ ಪ್ಲೇಸ್ 3 lakh 80000 ಮತ್ತೆ 7 lakh 60000 ಇದರದ್ದು ಮೈನಸ್ ಮಾಡ್ಬೇಕಲ್ವಾ ಅಲ್ಲಿಗೆ 1 lakh 20000 ಹಾಗೆ ಇದು 96000 1 lakh 20000 ಇದು 96000 ಇದು 3 lakhs ಇದು 8 lakh 24000 3 lakhs 8 lakh 24000 ಕರೆಕ್ಟ್ ಈಗ ಇಲ್ಲಿ ಎ ಮೈನಸ್ ಬಿ ಮಾಡಿದ್ರೆ ಎಷ್ಟು ಬರುತ್ತಪ್ಪ 3 lakh 40000 ಇದರಲ್ಲಿ 40000 ಲಾಸ್ ಬರ್ತಾ ಇದೆ ಕರೆಕ್ಟ್ ಅಪ್ರೋಪ್ರಿಯೇಷನ್ಸ್ ಏನು ಇಲ್ಲ ಅಲ್ಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲಿ 3 lakh 40000 ಇದು ಲಾಸ್ 40000 ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಈಸಿ ಆಗಿದೆ ಅಲ್ವಾ ಈಸಿ ಆಗಿದೆ ಅಲ್ವಾ ಈಗ ನಾವು ಮರೈನ್ ರೆವಿನ್ಯೂ ಅಕೌಂಟ್ ಫೈರ್ ರೆವಿನ್ಯೂ ಅಕೌಂಟ್ ಎರಡು ಮಾಡಿದ್ದೀವಿ ಅದಕ್ಕೆ ಬೇಕಾಗಿರೋ ಶೆಡ್ಯೂಲ್ಸ್ ಕೂಡ ಮಾಡಿದ್ದೀವಿ ಕರೆಕ್ಟಾ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಈ ಬ್ಯಾಲೆನ್ಸಸ್ ತಗೊಂಡು ಉಳಿದಿರೋದನ್ನ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡ್ಬಿಟ್ರೆ 14 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಬರುತ್ತೆ 5 ನಿಮಿಷಕ್ಕೆ ಓಕೆನಾ ಓಕೆ ಫಸ್ಟ್ ಇದನ್ನ ಕಾಪಿ ಮಾಡ್ಕೋಣ ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ಫಸ್ಟ್ ಫಾರ್ಮ್ ಬಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಇಂದ 31st March 2017 ಫಸ್ಟ್ ಏನ್ ಮಾಡ್ಬೇಕು ರೆವಿನ್ಯೂ ಅಕೌಂಟ್ ಅಲ್ಲಿ ಬಂದಿರತಕ್ಕಂತ ಪ್ರಾಫಿಟ್ಸ್ ಲಾಸಸ್ ನ ಫಸ್ಟ್ ಇಲ್ಲಿ ಹಾಕೊಳ್ಬೇಕು ಇಲ್ಲಿ ಫೈರ್ ಅಲ್ಲಿ ಪ್ರಾಫಿಟ್ ಇದೆ 3 lakh 40000 ಮರೈನ್ ಅಲ್ಲಿ 40000 ಲಾಸ್ ಇದೆ ಅಲ್ಲಿಗೆ ನೆಟ್ ಅಮೌಂಟ್ ಎಷ್ಟು ಬರುತ್ತೆ 3 lakhs ಬರುತ್ತೆ ಈಗ ನೆಕ್ಸ್ಟ್ ಅದರ್ ಇನ್ಕಮ್ಸ್ ಏನಂದ್ರೆ ಇದೆಯಾ ನಮ್ಮ ಹಾಗೆ ಎಕ್ಸ್ಪೆನ್ಸಸ್ ಏನಾದ್ರೂ ಇದೆಯಾ ಇದಕ್ಕೆ ಒಂದೊಂದೇ ನೋಡ್ಕೊಂಡ್ ಬರೋಣ ಫಸ್ಟ್ ಆಡಿಟ್ ಫೀಸ್ ಏನಪ್ಪ ಅದು ಎಕ್ಸ್ಪೆನ್ಸಸ್ 6000 ಡೈರೆಕ್ಟರ್ಸ್ ಫೀಸ್ ಎಷ್ಟಿದೆ 6400 ಆಮೇಲೆ ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟ್ ಅಂತ ಇದೆಯಾ ನೋಡಿ ಶೇರ್ ಟ್ರಾನ್ಸ್ಫರ್ ಫೀ ಈಸ್ ನಾಟ್ ಎನ್ ಎಕ್ಸ್ಪೆನ್ಸಸ್ ಅದು ಇನ್ಕಮ್ ಆಗುತ್ತೆ ಯಾವಾಗ್ಲೂ ಏನದು ಇನ್ಕಮ್ ಆಗುತ್ತೆ ಸೊ ಶೇರ್ ಟ್ರಾನ್ಸ್ಫರ್ ಫೀ ಎಷ್ಟಪ್ಪ ಅಮೌಂಟ್ 1600
ಓಕೆ ನಾ ಬ್ಯಾಡ್ ಡೆಟ್ಸ್ ರಿಕವರ್ ನೋಡಿ ಬ್ಯಾಡ್ ಡೆಟ್ಸ್ ಆಗಿದ್ರೆ ಲಾಸ್ ರಿಕವರಿ ಆಗಿದ್ರೆ ಇನ್ಕಮ್ ಅದಕ್ಕೆ ಬಿಡಿ ರಿಕವರ್ಡ್ ಅಮೌಂಟ್ ಎಷ್ಟು 2400 ಆಮೇಲೆ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಎಷ್ಟು 70,000 ಆಮೇಲೆ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಇದೆ ಕರೆಕ್ಟ್ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ರಿಸೀವ್ ಎಷ್ಟು ಅಮೌಂಟ್ 28,000 ಆಮೇಲೆ ಡಿಫರೆನ್ಸ್ ಇನ್ ಎಕ್ಸ್ಚೇಂಜ್ ಕ್ರೆಡಿಟ್ ಅಂತ ಇದೆ ಅಲ್ವಾ ಅದಕ್ಕೆ ಡಿಫರೆನ್ಸ್ ಇನ್ ಎಕ್ಸ್ಚೇಂಜ್ ಕ್ರೆಡಿಟ್ ಅಂತ ಇದೆ ಇನ್ಕಮ್ ಡೆಬಿಟ್ ಇದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ ಅದೇ ಡೆಬಿಟ್ ಅಂತ ಇದ್ರೆ ಎಲ್ಲಿ ತಗೊಳ್ತೀವಿ ಎಕ್ಸ್ಪೆನ್ಸಸ್ ತಗೊಳ್ತೀವಿ ನೆಕ್ಸ್ಟ್ ಮಿಸಲೇನಿಯಸ್ ರೆಸಿಪ್ಟ್ಸ್ ಅಂತ ಏನು ಇನ್ಕಮ್ ಅಲ್ವಾ ಅದು ಕ್ರೆಡಿಟ್ ಅಂತ ಇದೆ ಕರೆಕ್ಟ್ ಇಲ್ವಾ ರೆಸಿಪ್ಟ್ಸ್ ಅಂದ್ರೆ ಇನ್ಕಮ್ ಓಕೆನಾ 10,000 ಆಮೇಲೆ ಅದು ಇನ್ಕಮ್ ಅಂತಾನೆ ಅದು ಇನ್ಕಮ್ ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಎಷ್ಟು 1,20,000 ಅಷ್ಟೇನಾ ಅಷ್ಟೇನಾ ಅಷ್ಟು ಈಗ ಇಷ್ಟು ಅದರ್ ಇನ್ಕಮ್ಸ್ ನ ಏನ್ ಮಾಡೋಣ ಆಡ್ ಮಾಡ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ 16 ಒನ್ ಕ್ಯಾರೀಸ್ 12 ಒನ್ ಕ್ಯಾರೀಸ್ 6 1 ಆಡ್ ಮಾಡಿದ್ರೆ ಕರೆಕ್ಟಾ 4,62,006 ಆಗುತ್ತೆ ಇದು ಮೈನಸ್ ಮಾಡಬೇಕು ಮೈನಸ್ ಮಾಡಿದ್ರೆ 3,80,000 ಇದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದರಲ್ಲಿ ಟ್ಯಾಕ್ಸ್ ಏನು ಕೊಟ್ಟಿಲ್ಲ ಅದಕ್ಕೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 3,80,200 ಅಪ್ರೋಪ್ರಿಯೇಷನ್ಸ್ ಏನಾದ್ರು ಇದೆಯಾ ಅಂದ್ರೆ ನಿಜವಾಗ್ಲೂ ಅಪ್ರೋಪ್ರಿಯೇಷನ್ಸ್ ಕೂಡ ಏನು ಇಲ್ಲ ಬರೋದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ಲ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಕ್ಲಿಯರಾ ಇಷ್ಟು ಮಾಡೋದ್ರೆ ನೋಡಿ ಕೋಟಿ ಮಾರ್ಕ್ಸ್ ಈಸಿ ಆಗಿ ಬರುತ್ತೆ ಕ್ಲಿಯರಾ ಏನ್ ಡೌಟ್ ಇದೆಯಾ ಏನು ಡೌಟ್ ಇಲ್ಲ ಓಕೆ ಫೈನ್ 14 ಮಾರ್ಕ್ಸ್ ಬರಂಗಾಯ್ತು